ಓಂ ಶ್ರೀ ಮಾತ್ರೆ ನಮಃ. ನವರಾತ್ರಿ ವೈಭವ ಭಾಗ 9. ಸಿದ್ಧಿದಾತ್ರಿ ದೇವಿ. ನವರಾತ್ರಿಯ 9ನೇ ದಿನ ನವಮಿ. ಅಂದು ದುರ್ಗಾದೇವಿಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಈ ದೇವಿಯು ನಿರ್ವಾಣ ಚಕ್ರದ ಅಧಿದೇವತೆ ಎಂದು ಹೇಳಲಾಗುತ್ತದೆ. ಸಿದ್ಧಿ ಎಂದರೆ ಪರಿಪೂರ್ಣತೆ, ಧಾತ್ರಿ ಅಂದರೆ ನೀಡುವುದು. ಪರಿಪೂರ್ಣತೆಯನ್ನು ನೀಡುವವಳೇ ಈ ಸಿದ್ಧಿದಾತ್ರಿ. ಈ ದೇವಿ ಕಮಲದ ಮೇಲೆ ಕುಳಿತು 4 ಭುಜಗಳುಳ್ಳ ದೇವಿ. ಕೈಗಳಲ್ಲಿ ಶಂಖ, ಚಕ್ರ, ಗಧ, ಪದ್ಮವನ್ನು ಹಿಡಿದಿದ್ದಾಳೆ. ಬಹಳ ವಿಜೃಂಭಣೆಯಿಂದ ಕುಳಿತಿದ್ದಾಳೆ. ಇವತ್ತಿನ ಶ್ರೇಷ್ಠವಾದ ನೈವೇದ್ಯ ಬೆಲ್ಲದ ಅನ್ನ, ಶ್ರೇಷ್ಠವಾದ ಹೂವು ತಾವರೆ. ಈ ದಿನ ದುರ್ಗಾದೇವಿಗೆ ಗಜಲಕ್ಷ್ಮಿ ಅಲಂಕಾರ ಮಾಡಲಾಗುತ್ತದೆ. ವಾಹನ 2 ಬಿಳಿ ಆನೆಗಳು. ಈ ದೇವಿಯನ್ನು ಆರಾಧಿಸುವುದರಿಂದ ನಮಗೆ 8 ಸಿದ್ಧಿಗಳು ಲಭಿಸುತ್ತದೆ. ಅಣಿಮ, ಗರಿಮ, ಮಹಿಮ, ಲಘಿಮ, ಈಶಿತ್ವ, ಪ್ರಾಕಾಮ್ಯ, ಭುಕ್ತಿ ಹಾಗೂ ಇಚ್ಛಾ ಸಿದ್ಧಿಗಳು ಲಭಿಸುತ್ತದೆ. ಮೊದಲನೇ ದಿನದ ಸಿದ್ಧತೆಯಂತೆ ಈ ದಿನವೂ ಕೂಡ ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು. ಬರೀ ನಿರ್ಮಾಲ್ಯದ ಹೂವನ್ನು ಮಾತ್ರ ತೆಗೆದು ಪೂಜೆ ಮಾಡಬೇಕು. ಈಗ ನಾವು ಸಿದ್ಧಿದಾತ್ರಿಯ ರೂಪವನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ಒಳ್ಳೆಯ ಮನಸ್ಸಿನಿಂದ ಪೂಜೆ ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಈಗ ಘಂಟಾನಾದವನ್ನು ಮಾಡಬೇಕು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಇತಿ ಘಂಟಾನಾದಂ ಕೃತ್ವಾ. ಅಥ ಭೂಶುದ್ಧಿಃ. ಒಂದು ಉದ್ಧರಣೆಯ ನೀರನ್ನು ನೆಲದ ಮೇಲೆ ಹಾಕಿ ಹೂ ಅರ್ಶಿಣ ಕುಂಕುಮವನ್ನು ಹಾಕಿ ಭೂಶುದ್ಧಿ ಮಾಡಬೇಕು. ಉತ್ತಿಷ್ಟಂತು ಭೂತ ಪಿಶಾಚಾಃ ಏತೇ ಭೂಮಿಭಾರಕಾಃ ಏತೇಷಾಂ ವಿರೋಧೇನ ದೇವಕರ್ಮ ಸಮಾರಭೇ. ಅಥ ಸಂಕಲ್ಪ್ಯ. ಹೂ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿಯಬೇಕು. ಮಮ ಉಪಾತ್ತ ಸಮಸ್ತ ದೂತ ಕ್ಷೇದ್ವಾರ ಶ್ರೀ ಸಿದ್ಧಿದಾತ್ರಿ ಪ್ರೀತ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಅಸ್ಮಾಕಂ ಸ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ವ್ಯಾಪಾರಾಭಿವೃದ್ಧ್ಯರ್ಥಂ ಧನಕನಕ ವಸ್ತು ವಾಹನಾಶ್ರೈಶ್ವರ್ಯ ಪ್ರಾಪ್ತ್ಯರ್ಥಂ ಯಾವಜ್ಜೀವ ದೀರ್ಘ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಶ್ರೀ ಸಿದ್ಧಿದಾತ್ರಿ ದೇವತಾ ಉದ್ದಿಶ್ಯ ಶ್ರೀ ಸಿದ್ಧಿದಾತ್ರಿ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಚ್ಛಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ ತದಂಗತ್ವೇನ ಕಳಶಾರಾಧನಂ ಕರಿಷ್ಯೇ ಕಳಸಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯಶ್ಚ ತಸ್ಯೋಪರಿ ಹಸ್ತಂ ನಿಧಾಯ. ಕಳಸದ ಪಾತ್ರೆಗೆ 4 ಕಡೆ ಗಂಧ ಹಚ್ಚಿ ಅಕ್ಷತೆ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಅದರಲ್ಲಿ ಒಂದು ಹೂವು ಹಾಕಿ ಮತ್ತೊಂದು ಹೂವು ಕೈಯಲ್ಲಿ ಹಿಡಿದು ಕಳಸದ ಪಾತ್ರೆಯನ್ನು ಮುಚ್ಚಬೇಕು. ಕಳಸಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಫುತಃ ಕುಕ್ಷೌತು ಸಾಗರಾತ್ ಸರ್ವೇ ಸಪ್ತ ದ್ವೀಪಾವಸುಂದರ ಋಗ್ವೇದೋದಯ ಯಜುರ್ವೇದ ಸಾಮ ವೇದೋಹ್ಯತರ್ವಣಃ ಅಂಗೈಶ್ಚ ಸಹಿತ ಸರ್ವೇ ಕಲಶಂತು ಸಮಾಶ್ರಿತಃ ಆಯಾಂತಿ ದೇವ ಪೂಜಾರ್ಥಂ ದುರಿತಕ್ಷಯಕಾರಕಃ ಅತ್ರ ಗಾಯತ್ರಿ ಸಾವಿತ್ರಿ ಶಾಂತಿ ಪುಷ್ಟಿಕರೀಶ್ವರಿ ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಸುತದ್ರಿಸ್ತೋಮಗಂ ಸಚಿತಾಪವೃಷ್ಣಿಯ ಅಸಿಕ್ನಿಯ ಮರುದ್ರುತೇ ವಿತಸ್ತಿಯಾರ್ಜಿಕೀಯೇ ಸುಣುಕ್ಯ ಸುಶೋಮಯ ಕಲಶೋ ಪೂಜೋಪಕರಣಾನಿ ಯಾಗಮಂಟಪ ದ್ರವ್ಯಾಣಿ ಪ್ರೋಕ್ಷ್ಯ. ಪೂಜೆಗೆ ಇಟ್ಟಿರುವ ಸಾಮಗ್ರಿಗಳಿಗೆ ಪ್ರೋಕ್ಷಿಸಬೇಕು. ದೇವಂ ಪ್ರೋಕ್ಷ್ಯ ದೇವರಿಗೆ ಪ್ರೋಕ್ಷಿಸಬೇಕು. ಆತ್ಮಾನಂ ಪ್ರೋಕ್ಷ್ಯ ನಮ್ಮ ತಲೆ ಮೇಲೆ ಪ್ರೋಕ್ಷಿಸಿಕೊಳ್ಳಬೇಕು. ತಸ್ಯೇಷಂ ವಿಸೃಜ್ಯ ಆ ಹೂವನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಮಮ ಉಪಾತ್ತ ಸಮಸ್ತ ದುರ್ತಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಮಹಾಗಣಪತಿ ಪೂಜಾಂ ಕರಿಷ್ಯೇ. ಹೂ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಗಣಪತಿಯ ವಿಗ್ರಹವನ್ನು ಸ್ಪರ್ಶಿಸಬೇಕು. ಓಂ ಗಣಾನಾ ಗಣಪತಿ ಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೂತಿಭಿಸ್ಸೀಧ ಸಾಧನಂ ಶ್ರೀ ಮಹಾಗಣಪತಯೇ ನಮಃ. ಹೂ ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಅಥ ಶ್ರೀ ಸಿದ್ಧಿದಾತ್ರಿ ಪೂಜಾಂ ಕರಿಷ್ಯೇ. ಧ್ಯಾನಂ. ಹೂ ಮತ್ತು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ದೇವರನ್ನು ಧ್ಯಾನಿಸಬೇಕು. ವಂದೇ ವಾಂಛಿತ ಮನೋರಥಾರ್ಥಂ ಚಂದ್ರಾರ್ಧಕೃತ ಶೇಖರಾಂ
कमलस्थितां चतुर्भुजां सिद्धिदात्रीं यशस्विनीं ध्यायामि ध्यानं समर्पयामि ಹೂ ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಆವಾಹಯಾಮಿ ಆಸನಂ ಸಮರ್ಪಯಾಮಿ ಮತ್ತೊಮ್ಮೆ ಹೂ ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು. ಪಾದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಒಂದು ಉತ್ತರಣೆಯ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮತ್ತೊಮ್ಮೆ ಇನ್ನೊಂದು ಉತ್ತರಣೆಯ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಮುಖೆ ಆಚಮನೀಯಂ ಸಮರ್ಪಯಾಮಿ ಮತ್ತೊಮ್ಮೆ ಇನ್ನೊಂದು ಉತ್ತರಣೆಯ ನೀರನ್ನು ದೇವರಿಗೆ ತೋರಿಸಿ ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಸ್ನಪಯಾಮಿ ಸ್ನಾನಂ ಒಂದು ಹೂವನ್ನು ಜಲದಲ್ಲಿ ಅದ್ದಿ ದೇವರಿಗೆ ಪ್ರೋಕ್ಷಿಸಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಶುದ್ಧೋದಕೇನ ಸ್ನಪಯಾಮಿ ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಗಂಧಂ ಸಮರ್ಪಯಾಮಿ ದೇವರಿಗೆ ಗಂಧವನ್ನು ಸಮರ್ಪಿಸಬೇಕು. ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು. ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಸಕಲಾಭರಣಂ ಸಮರ್ಪಯಾಮಿ ದೇವರಿಗೆ ಬಳೆ ಬಿಚ್ಚೋಲೆಯನ್ನು ಸಮರ್ಪಿಸಬೇಕು. ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಅಲಂಕರಣಾರ್ಥೆ ಅಕ್ಷತಾಂ ಸಮರ್ಪಯಾಮಿ ದೇವರಿಗೆ ಅಕ್ಷತೆಯನ್ನು ಸಮರ್ಪಿಸಬೇಕು. ಶ್ರೀ ಸಿದ್ಧಿದಾತ್ರಿ ದೇವತಾಭ್ಯೋ ನಮಃ. ಪುಷ್ಪಮಾಲಿಕಾಂ ಸಮರ್ಪಯಾಮಿ ದೇವರಿಗೆ ಕಟ್ಟಿರುವ ಹೂವನ್ನು ಸಮರ್ಪಿಸಬೇಕು. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಹರಿತ್ರಾ ಕುಂಕುಮಚೂರ್ಣಂ ಸಮರ್ಪಯಾಮಿ ದೇವರಿಗೆ ಅರ್ಶಿಣ ಕುಂಕುಮವನ್ನು ಸಮರ್ಪಿಸಬೇಕು. ಅಥ ಪುಷ್ಪ ಪೂಜಾಂ ಕರಿಷ್ಯೇ. ಹೂವು ಮತ್ತು ನಾನಾ ವಿಧವಾದ ಪತ್ರೆಗಳಿಂದ ದೇವರಿಗೆ ಪೂಜಿಸಬೇಕು. ಸಿದ್ಧ ಗಂಧರ್ವ ಯಕ್ಷಾಧ್ಯೈರಸುರೈರಮರೈರಪಿ ಸೇವ್ಯಮಾನ ಸದಾ ಭಯಾತ್ ಸಿದ್ಧಿದಾತ್ರಿ ಸಿದ್ಧಿದಾಯಿನಿ. ವಂದೇ ವಾಂಚಿತ ಮನೋರಥಾರ್ಥಂ ಚಂದ್ರಾರ್ಧಕೃತ ಶೇಖರಾಂ ಕಮಲಸ್ಥಿತಾಂ ಚತುರ್ಭುಜಾಂ ಸಿದ್ಧಿದಾತ್ರಿ ಯಶಸ್ವಿನೀಂ ಸ್ವರ್ಣವರ್ಣ ನಿರ್ವಾಣ ಚಕ್ರಸ್ಥಿತಾಂ ನವಮದುರ್ಗಾಂ ತ್ರಿನೇತ್ರಾಂ ಶಂಖಚಕ್ರ ಗದಾ ಪದ್ಮಧರಾಂ ಸಿದ್ಧಿದಾತ್ರೀಂ ಭಜೇಹಂ. ಪಟಾಂಬರ ಪರಿಧಾನಾಂ ಸುಹಾಸ್ಯಾಂ ನಾನಾಲಂಕಾರ ಭೂಷಿತಾಂ ಮಂಜೀರಹಾರ ಕೇಯೂರ ಕಿಂಕಿಣಿ ರತ್ನಕುಂಡಲ ಮಂಡಿತಾಂ ಪ್ರಫುಲ್ಲವದನಾಂ ಪಲ್ಲವಾಧರಾಂ ಕಾಂತಕಪೋಲಾಂ ಪೀನಪಯೋಧರಾಂ ಕಮನೀಯಾಂ ಲಾವಣ್ಯಾಂ ಕ್ಷೀಣಕಟೀಂ ನಿಮ್ನನಾಭೀಂ ನಿತಂಬಿನೀಂ. ಸ್ತೋತ್ರಂ ಕಂಜನಾಭಾಂ ಶಂಖಚಕ್ರಗದಾಧರಾಂ ಮುಕುಟೋಜ್ವಲಾಂ ಸ್ಮೇರಮುಖಿ ಶಿವಪತ್ನಿ ಸಿದ್ಧಿದಾತ್ರಿ ನಮೋಸ್ತುತೆ. ಪಟಾಂಬರ ಪರಿಧಾನಾಂ ನಾನಾಲಂಕಾರ ಭೂಷಿತಾಂ ನಳಿನಸ್ಥಿತಾ ನಳಿನಾಕ್ಷಿ ಸಿದ್ಧಿದಾತ್ರಿ ನಮೋಸ್ತುತೆ. ಪರಮಾನಂದಮಯಿ ದೇವಿ ಪರಬ್ರಹ್ಮ ಪರಮಾತ್ಮ ಪರಮಶಕ್ತಿ ಪರಮಭಕ್ತಿ ಸಿದ್ಧಿದಾತ್ರಿ ನಮೋಸ್ತುತೆ. ವಿಶ್ವಕರ್ತೃ ವಿಶ್ವಭರ್ತೃ ವಿಶ್ವಹರ್ತೃ ವಿಶ್ವಪ್ರೀತ ವಿಶ್ವಾರ್ಚಿತ ವಿಶ್ವಾತೀತ ಸಿದ್ಧಿದಾತ್ರಿ ನಮೋಸ್ತುತೆ. ಭುಕ್ತಿ ಮುಕ್ತಿಕಾರಿಣಿ ಭಕ್ತ ಕಷ್ಟ ನಿವಾರಿಣಿ ಭವಸಾಗರ ತಾರಿಣಿ ಸಿದ್ಧಿದಾತ್ರಿ ನಮೋಸ್ತುತೆ. ಧರ್ಮಾರ್ಥ ಕಾಮ ಪ್ರದಾಯಿನಿ ಮಹಾಮೋಹ ವಿನಾಶಿನಿ ಮೋಕ್ಷದಾಯಿನಿ ಸಿದ್ಧಿದಾತ್ರಿ ಹೃದ್ಧಿದಾತ್ರಿ ನಮೋಸ್ತುತೆ. ಕವಚಂ ಓಂಕಾರ ಪಾತು ಶೀರ್ಷೇ ಮಾಂ ಐಂ ಬೀಜಂ ಮಾಂ ಹೃದಯೇ ಹ್ರೀಂ ಬೀಜಂ ಸದಾ ಪಾತು ನಾಭೋ ಗೃಹೋ ಚ ಪಾದಯೋ ಲಲಾಟಕರ್ಣೌ ಶ್ರೀಂ ಬೀಜಂ ಪಾತು ಕ್ಲೀಂ ಬೀಜಂ ಮಾಂ ನೇತ್ರಘ್ರಾಣೌ ಕಪೋಲಚಿಬುಕೌ ಹಸ್ತೌ ಪಾತು ಜಗತ್ಪ್ರಸೂತ್ಯೈ ಮಾಂ ಸರ್ವವದನೆ ಇತಿ ಪುಷ್ಪಪೂಜಾಂ ಸಮರ್ಪಯಾಮಿ. ಅಥ ಧೂಪಂ. ಗಂಧದ ಕಡ್ಡಿಯನ್ನು ಹಚ್ಚಿ ದೇವರಿಗೆ ಧೂಪಾರತಿ ಮಾಡಬೇಕು.
दशांगं गुग्गुलं धूपं सुगंधिं सुमनोहरं कपिलाकृत संयुक्तं धूपोयं प्रतिगृह्यतां दशांगं गुग्गुलं धूपं सुगंधिं सुमनोहरं कपिलाकृत संयुक्तं धूपोयं प्रतिगृह्यतां श्री सिद्धिदात्री देव्यै नमः धूपमाग्रापयामि धूपानन्तरम् आचमनीयं समर्पयामि आचमनानन्तरं परिमळपत्रपुष्पाणि समर्पयामि अथ नैवेद्यम् ನೆಲದ ಮೇಲೆ ಒಂದು ಉತ್ತರಣೆಯ ನೀರು ಹಾಕಿ ಚತುರಶ್ರ ಮಂಡಲ ಮಾಡಿ ನೈವೇದ್ಯಕ್ಕೆ ಮಾಡಿರುವ ಪದಾರ್ಥಗಳನ್ನು ಇಡಬೇಕು. ಒಂದು ಉತ್ತರಣೆಯ ನೀರಿನಲ್ಲಿ ಹೂವನ್ನು ಅದ್ದಿ ನೈವೇದ್ಯಕ್ಕೆ ಇಟ್ಟಿರುವ ಪದಾರ್ಥಗಳ ಮೇಲೆ ಪ್ರೋಕ್ಷಿಸಿ ದೇವರಿಗೆ ನಿವೇದಿಸಬೇಕು. ಗುಡಮುದ್ಗಾಗಿ ಸಂಯುಕ್ತಂ ಪೂರ್ಣ ಗರ್ಭಂ ಮನೋಹರಂ ಮೋದಕಾಪೋಪ ಸಂಯುಕ್ತಂ ದದ್ಯಾನ್ನಂ ಮಧುಪಾಯಸಂ ನಾನಾಪಾಕ ಸಮಾಯುಕ್ತಂ ಸೂಪಂ ಶಾಲ್ಯಾನ್ನಂ ಸಂಯುತಂ ರಸಾಯನೋಪದಂ ಶಾದಿ ನೈವೇದ್ಯಂ ಪ್ರತಿಗೃಹ್ಯತಾಂ ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ನಾನಾವಿಧ ನೈವೇದ್ಯಂ ನಿವೇದಯಾಮಿ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಅಥ ನೀರಾಜನಂ. ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಬೇಕು. ಯಶಸ್ಕರಂ ಬಲವಂತಂ ಪ್ರಭುತ್ವಂ ತ್ವಮೇವ ರಾಜಾಧಿಪತಿರ್ಬಭೂವ ಸಂಕೀರ್ಣ ನಾಗಾ ಸ್ವಪತಿರ್ನ ನಾವಂ ಸುಮಂಗಲ್ಯಂ ಸತತಂ ದೀರ್ಘಮಾಯುಃ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದದಾತಿ ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಷ್ತೇಜೋ ದದಾತಿ. ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಕರ್ಪೂರಮಂಗಳ ನೀರಾಜನಂ ದರ್ಶಯಾಮಿ ನೀರಾಜನಾನಂತರ ಆಚಮನೀಯಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಅಥ ಪ್ರಾರ್ಥನಂ. ದೇವಿಯನ್ನು ಒಮ್ಮನದಿಂದ ಕೈ ಮುಗಿದು ಪ್ರಾರ್ಥಿಸಬೇಕು. ದೀರ್ಘಮಾಯುರ್ಧನಂ ಧಾನ್ಯಂ ಸೌಮಂಗಲ್ಯಂಚ ಪುತ್ರತಾಂ ದೇಹಿ ಮೇ ದೇಹಿ ಸುಪ್ರೀತೆ ಪಶುರತ್ನಾದಿ ಸಂಪದಃ ಶ್ರೀ ಸಿದ್ಧಿದಾತ್ರಿ ದೇವ್ಯೈ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಮೂರು ಬಾರಿ ಬೀಜ ಮಂತ್ರವನ್ನು ಜಪಿಸಬೇಕು. ಓಂ ಹ್ರೀಂ ಸಹ ಸಿದ್ಧಿದಾತ್ರೇ ನಮಃ. ಓಂ ಹ್ರೀಂ ಸಹ ಸಿದ್ಧಿದಾತ್ರೇ ನಮಃ. ಓಂ ಹ್ರೀಂ ಸಹ ಸಿದ್ಧಿದಾತ್ರೇ ನಮಃ. ಅರ್ಪಣಂ. ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಮೂರು ಉತ್ತರಣೆಯ ನೀರಿನ ಸಹಿತ ಅರ್ಕಿಪಾತ್ರೆಯಲ್ಲಿ ವಿಸರ್ಜಿಸಬೇಕು. ಓಂ ತತ್ಸತ್ ಕೃಷ್ಣಾರ್ಪಣಮಸ್ತು ಬ್ರಹ್ಮಾರ್ಪಣಮಸ್ತು ಶಿವಾರ್ಪಣಮಸ್ತು. ಎರಡು ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಬೇಕು. ಆರತಿಯ ಮಾಡಿರಮ್ಮ ಶ್ರೀ ಸಿದ್ಧಿದಾತ್ರಿಗೆ ಆರತಿಯ ಮಾಡಿರಮ್ಮ ಆರತಿಯ ಮಾಡಿರಮ್ಮ ಶ್ರೀ ಸಿದ್ಧಿದಾತ್ರಿಗೆ ಆರತಿಯ ಮಾಡಿರಮ್ಮ ಆರತಿಯ ಮಾಡಿರಿ ಸದ್ಗತಿಯ ಪಡೆಯಿರಿ ಸಕಲ ಸೌಭಾಗ್ಯಗಳ ನೀಡುವಂತ ತಾಯಿಗೆ ಆರತಿಯ ಮಾಡಿರಮ್ಮ ಶ್ರೀ ಸಿದ್ಧಿದಾತ್ರಿಗೆ ಆರತಿಯ ಮಾಡಿರಮ್ಮ ನಿರ್ವಾಣ ಚಕ್ರಸ್ಥಿತೆ ದೇವಿಗೆ ಭಕ್ತಿಯಿಂದಲೇ ಸೂರ್ಯದಾರತಿಯ ಮಾಡುವೆ ನಿರ್ವಾಣ ಚಕ್ರಸ್ಥಿತೆ ದೇವಿಗೆ ಭಕ್ತಿಯಿಂದಲೇ ಸೂರ್ಯದಾರತಿಯ ಮಾಡುವೆ ಆರತಿಯ ಮಾಡಿರಿ ರತ್ನಮಾಲೆಯ ಹಾರ
ನೀಡುವಂಥ ತಾಯಿಗೆ ಆರತಿಯ ಮಾಡಿರಮ್ಮ. ಶ್ರೀ ಸಿದ್ಧಿದಾತ್ರಿಗೆ ಆರತಿಯ ಮಾಡಿರಮ್ಮ. ಇಲ್ಲಿಗೆ 9ನೇ ದಿನದ ಪೂಜೆ ಸಮಾಪ್ತವು. ಓಂ ಶ್ರೀ ಮಾತ್ರೇ ನಮಃ.